ಎಲ್ಲರೂ ಕಾಯ್ತಾ ಇದ್ವಿ ನಾಳೆ ನಾಳೆನೆ ಸಿನಿಮಾ ರಿಲೀಸು ಮೊದ್ಲಿಗೆ ನಿಮ್ಮೆಲ್ಲಾರ್ಗೂ ನಮಸ್ಕಾರ. ಯಾಕಂತಂದ್ರೆ ನೀವು ಮಾಡ್ಕೊಟ್ಟಿರೋ ಕಾರ್ಯಕ್ರಮಗಳಿರ್ಬೋದು ಅದು ಬಹಳ ದೊಡ್ಡದು ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ತಲುಪಿಸೋದಿದೆಯಲ್ಲ, ಅವೆಲ್ಲವೂ ನಿಮ್ಮ ಕಡೆಯಿಂದನೇ ಸಾಧ್ಯ. ಮೊದ್ಲಿಗೆ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದೊಂದು ವೆರಿ ಎಮೋಷ್ನಲ್ ಜರ್ನಿ ಅಂತ ಅನ್ಬೋದು. ಯಾಕಂತಂದ್ರೆ ಅಪ್ಪು ಸರ್ ಆಸೆ ಪಟ್ಟಿದ್ದಂಥ ಡೇಟ್ ಅದು, ಅವರು ಫೈನಲ್ ಬಂದಿದ್ದಂಥ ಡೇಟ್ ಮಾರ್ಚ್ 17ಕ್ಕೆ ನಾವು ಸಿನಿಮಾ ತರಬೇಕು ಅಂತ ಅಂದ್ಕೊಂಡಾಗ ನಮ್ಮ ಸಿದ್ಧತೆಗಳು ನಮಗಿದ್ದಂಥ ಟೈಮ್ ಬಂದು ಭಾಳನೇ ಕಮ್ಮಿ ಟೈಮ್ ಅದು. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ಗೆ ತುಂಬ ಫಾಸ್ಟಾಗಿ ಮಾಡಬೇಕಿತ್ತು. ಅದು ನಾವು ಫೆಬ್ರವರಿ 5ಕ್ಕೆ ಡಿಸೈಡ್ ಆಗುತ್ತೆ. ಬೇರೆ ಬೇರೆ ಭಾಷೆಗಳಿಂದನೂ ಕೂಡ ಬೇಡಿಕೆಗಳು ಬರ್ತಾ ಇದೆ ಆಯಾ ಭಾಷೆನಲ್ಲಿ ಸಿನಿಮಾ ನೋಡಬೇಕು ಅಂತ ನಾವು ಡಿಸೈಡ್ ಆದಾಗ 5ನೇ ತಾರೀಕಿಂದ ಮಾರ್ಚ್ 17ರ ತನಕ ಇಷ್ಟು ಕಮ್ಮಿ ಅವಧಿನಲ್ಲಿ 5 ಲ್ಯಾಂಗ್ವೇಜಲ್ಲೂ ಕೂಡ ಇವತ್ತು ಸಿನಿಮಾ ಡಬ್ ಆಗಿ ಅಪ್ಲೋಡ್ ಆಗಿ ಆ್ಯಂಡ್ ಫಾರಿನಲ್ಲಿ ಮೊದಲು ಆಸ್ಟ್ರೇಲಿಯಾದಲ್ಲಿ ಸೆನ್ಸಾರ್ಗೊಂಡಂಥ ಕನ್ನಡದ ಮೊದಲನೇ ಚಿತ್ರ ಇದು ಅಂತ ಹೇಳ್ಬೋದು. ಫಾರಿನಲ್ಲಿ ತುಂಬಾ ಬೇಡಿಕೆ ಇದೆ ಸಿನಿಮಾಗೆ. ಆ್ಯಂಡ್ ಅಪ್ಪು ಸರ್ ಮೇಲೆ ಎಲ್ಲರೂ ಇಟ್ಟಿರೋ ಒಂದು ಅಭಿಮಾನ ಪ್ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಕಡೆ ಇದೊಂದು ದೊಡ್ಡ ಸವಾಲು ನಮಗೆ ಇಷ್ಟನ್ನೆಲ್ಲವನ್ನು ತುಂಬ ಕಮ್ಮಿ ಅವಧಿನಲ್ಲಿ ಮಾಡೋದು. ಈ ಸಂದರ್ಭದಲ್ಲಿ ನನ್ನ ಪೋಸ್ಟ್ ಪ್ರೊಡಕ್ಷನ್ ಟೀಮ್ಗೆ ನಾನು ಯಾವತ್ತೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿ ಹರಿ ಕೃಷ್ಣ ಸರ್ ಅವರು ಒಂದು ರೀರೆಕಾರ್ಡಿಂಗ್ ಒಂದು ಭಾರನ ಹೊತ್ಕೊಂಡ್ರು ಅಂತ ಅನ್ಬೋದು. ಆ್ಯಂಡ್ ನಮ್ಮ ಚರಣ್ ರಾಜ್ ಅವರು, ಯಾಕಂತಂದ್ರೆ 5 ಲ್ಯಾಂಗ್ವೇಜಲ್ಲಿ ನಾವು ಸಾಂಗ್ಸ್ನ ತೆಗಿಬೇಕಂತಂದ್ರೆ 5 ಲ್ಯಾಂಗ್ವೇಜು ಅಷ್ಟು ಕೂಡ ಹಾಡುಗಳನ್ನು ರೆಡಿ ಮಾಡಿಸಿ ಲಿಪ್ಸಿಂಗ್ಗಳು ನೋಡಿ 5 ಭಾಷೆಗಳಲ್ಲೂ ಕೂಡ ನಾವು ಹಾಡಿಸ್ಬೇಕಾಗತ್ತೆ. ಅದು ಒಂದೊಂದು ಹಾಡು ಚರಣ್ ಅವರು 5-5 ಜನ ಸಿಂಗರ್ಸ್ ಇಟ್ಟು ಹಾಡಿಸ್ತಾರೆ. ತುಂಬಾ ಎಲ್ಲರೂ ಶ್ರಮ ವಹಿಸಿದ್ದಾರೆ. ಒಂದು 20 ಅವರ್ ದಿನದಲ್ಲಿ ಕೆಲಸ ಮಾಡಿರ್ಬೋದು. ಆ್ಯಂಡ್ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಸ್ನೇಹಿತರುಗಳಿಗೆ ಮತ್ತು ನನ್ನ ಇಡೀ ಪೋಸ್ಟ್ ಪ್ರೊಡಕ್ಷನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ತರುಣ್ ಸುಧೀರ್ ಅವರು ಇರ್ಬೋದು. ಯಾಕಂತಂದ್ರೆ ತುಂಬ ನಾವು ಯಾವಾಗಲೂ ತರುಣನ ಅಂತೀವಿ, ತುಂಬ ಆತ್ಮೀಯರು. ಎಸ್ಪೆಷಲಿ ಯಾಕಂತಂದ್ರೆ ಅವರು ತೆಲುಗುನಲ್ಲಿ ರಾಬರ್ಟ್ನ ಮಾಡಿದರು. ಆ್ಯಂಡ್ ನನಗೆ ಆ ಒಂದು ಸ್ಕ್ರಿಪ್ಟ್ಗಳು ಅದು ಫೈನಲೈಸ್ ಮಾಡೋಕ್ಕೆ ಬೇರೆ ಭಾಷೆಗಳಲ್ಲಿ ಅವ್ರ ಸಹಾಯನೂ ಕೂಡ ಇದೆ. ಆ್ಯಂಡ್ ನನ್ನ ಎಂಟೈರ್ ಪೋಸ್ಟ್ ಪ್ರೊಡಕ್ಷನ್ ಟೀಮು, ನನ್ನ ಟೀಮ್ ರಾಜೇಶ್ ಇರ್ಬೋದು, ನಮ್ಮ ಆದಿ ಇರ್ಬೋದು, ನಮ್ಮ ಹುಡುಗರುಗಳು, ಆ್ಯಂಡ್ ಎಲ್ಲರಿಗೂ ರೀರೆಕಾರ್ಡಿಂಗ್ ಮಾಡಿದಂಥ ಒಂದು ತಂಡಗಳಿರ್ಬೋದು, ರಿಸರ್ಚ್ ಒಂದು ಸಾರಥ್ಯದಲ್ಲಿ, ಆ್ಯಂಡ್ ಎಲ್ಲರೂ ಭಾಳಷ್ಟು ಕಷ್ಟ ಬಿದ್ದಿದ್ದಾರೆ. ಆ್ಯಂಡ್ ಎಂಟೈರ್ ಟೀಮ್ ನನ್ನ ಕಡೆಯಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂಥರ ದೇವ್ರನ್ನ ತೊಗೊಬಂದು ಈಗ ಒಂದು ದೇವ್ರನ್ನ ಕರ್ಕೊಂಬಂದು ಗರ್ಭಗುಡಿಗೆ ಕುಂಡಿಸಿದಷ್ಟು ಒಂದು ತೃಪ್ತಿ ಇದೆ ನನಗೆ. ಇನ್ನು ಅಭಿಮಾನಿಗಳು ದರ್ಶನ ಪಡ್ಕೋಬೇಕಷ್ಟೇ. ಆ್ಯಂಡ್ ತುಂಬ ದೊಡ್ಡ ಒಂದು ಒಂದು ಸವಾಲು ಮತ್ತು ಒಂದು ಬೇರೆ ಥರದ ಅನುಭವ. ಆಮೇಲೆ ಈ ಒಂದು ಸಿಚುವೇಶನ್ ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಮೊದಲು ನಾನು ಶಿವಣ್ಣ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ರಾಘಣ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಎಂಟೈರ್ ದೊಡ್ಡ ಮನೆಗೆ ಥ್ಯಾಂಕ್ಸ್ ಹೇಳಬೇಕು, ಆ್ಯಂಡ್ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವರೆಲ್ಲರ ಸಪೋರ್ಟಿಂದಾಗಿ ಒಂದು ಓವರಾಲ್ ಸಿನಿಮಾ ಇವತ್ತು ತೆರೆಗೆ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ನಿರ್ಮಾಪಕರು ಅವರು ಅಪ್ಪಟ ಅಭಿಮಾನಿ, ಅಪ್ಪು ಸರ್ ಅಭಿಮಾನಿ, ಎಷ್ಟೋ ವರ್ಷಗಳ ಕಾದು ಸಿನಿಮಾ ಪ್ರೊಡ್ಯೂಸ್ ಮಾಡಿರೋಂಥದ್ದು. ಆ್ಯಂಡ್ ಸಿನಿಮಾ ತಂತ್ರಜ್ಞರ ಬಗ್ಗೆ ಮಾತಾಡೋದ್ರೆ ನನ್ನ ಕ್ಯಾಮ್ರಾಮ್ಯಾನ್ ಸ್ವಾಮಿಯವರು.